ಐಬಾಟ್ ಕನ್ನಡಕ್ಕೆ ಸ್ವಾಗತ. ನಮ್ಮಲ್ಲಿ ಸಾಕಷ್ಟು ಮಂದಿಗೆ ದೆವ್ವಗಳ ಕಥೆ ಅಂದರೆ ತುಂಬ ಇಷ್ಟ. ಯಾರಾದರೂ ದೆವ್ವಗಳ ಬಗ್ಗೆ ಅಥವಾ ಆತ್ಮಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಎಷ್ಟೋ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತೀವಿ ಅಲ್ವಾ. ಇವತ್ತು ನಾವು ಭಾರತದ ಕೆಲವು ಹಾಂಟೆಡ್ ಪ್ಲೇಸ್ ಅಂದರೆ ದೆವ್ವಗಳು ತಿರುಗೋ ಜಾಗಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೆಯದು ಬಾಂಗರ್ ಕೋಟೆ, ರಾಜಸ್ಥಾನ. ಆಳ್ವಾರ್ ಪ್ರಾಂತದ ಹತ್ತಿರ ಇದೆ ಈ ಬಾಂಗರ್ ಕೋಟೆ. ಸಾಮಾನ್ಯವಾಗಿ ಯಾರೂ ಇಲ್ಲಿ ಇರೋದಿಲ್ಲ. ಇದು ಒಂಥರ ನಡುಕ ಉಂಟು ಮಾಡಿಸೋ ಸ್ಥಳ ಆಗಿದೆ. ಇದು ಎಂಥ ಅಪಾಯಕಾರಿ ಅಂದರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರನ್ನು ಕೂಡ ಕತ್ತಲೆ ಆದಾಗ ಅಲ್ಲಿಗೆ ಹೋಗೋಕ್ಕೆ ಬಿಡೋಣ. ಇದರ ಬಗ್ಗೆ ಆ ಊರಿನವರು ಮತ್ತು ಸುತ್ತಮುತ್ತ ಜನ ಹೇಳೋದೇನೆಂದರೆ 16ನೇ ಶತಮಾನದಲ್ಲಿ ಅಲ್ಲಿದ್ದ ಸಿಂಗಿಯಾ ಅನ್ನೋ ತಾಂತ್ರಿಕ ಬಾಂಗಾರ್ ಕೋಟೆಯ ಯುವರಾಣಿಯಾಗಿದ್ದ ರತ್ನಾವತಿಯ ಪ್ರೀತಿಯಲ್ಲಿ ಮುಳುಗೋಗ್ತಾನೆ. ಅವಳು ನೋಡಲು ತುಂಬ ಸುಂದರವಾಗಿರ್ತಾಳೆ. ಈ ಜೋಡಿ ಸರಿಯಲ್ಲ ಅಂತ ತಿಳಿದ ತಾಂತ್ರಿಕ ಮಾಟ ಮಾಡಿ ಮಂತ್ರ ಹಾಕಿ ಅವಳನ್ನ ಪಡ್ಕೊಳ್ಳೋಕ್ಕೆ ನೋಡ್ತಾನೆ. ಆದರೆ ಈ ವಿಷಯ ಆ ರಾಜ್ಯದ ಯಾರೋ ಒಬ್ಬರಿಂದ ಯುವರಾಣಿ ಕಿವಿಗೆ ಬೀಳುತ್ತೆ. ಇದನ್ನು ತಿಳಿದ ಯುವರಾಣಿ ಅವನನ್ನು ಗಲ್ಲಿಗೇರಿಸಲು ಆದೇಶ ಕೊಡ್ತಾಳೆ. ಈ ಆದೇಶವನ್ನು ಕೇಳಿ ಕೋಪದಿಂದ ರೊಚ್ಚಿಗೆದ್ದ ಆ ಸಿಂಗಿಯ ಸಾಯುವ ಮೊದಲು ಈ ಕೋಟೆ ನಾಶವಾಗಲಿ, ಜನ ಬದುಕಕ್ಕೆ ಆಗದೇ ಇರೋ ಹಾಗೆ ಈ ಊರು ನರಕವಾಗಲಿ ಅಂತ ಶಾಪ ಕೊಡ್ತಾನೆ. ಅಲ್ಲಿನ ಸುತ್ತಮುತ್ತಲಿರೋ ಜನ ಹೇಳೋದೇನೆಂದರೆ ಕತ್ತಲಾದ ಮೇಲೆ ಅಲ್ಲಿಗೆ ಹೋಗಿ ವಾಪಸ್ ಬಂದವರು ಯಾರೂ ಇಲ್ಲ. ಒಮ್ಮೆ ನೀವೇನಾದರೂ ಹೋಗಬೇಕು ಅಂದ್ಕೊಂಡ್ರೆ ನಿಮ್ಮ ಸಾವಿಗೆ ನಾವು ಕಾರಣರಲ್ಲ ಅಂತ ಹೇಳ್ತಾರಂತೆ. ಎರಡನೆಯದು NH4 ಹೈವೇ. ರಾತ್ರಿ ಹೊತ್ತು ಹೈವೇ ಅಂದ್ರೇ ಭಯ ಆಗುತ್ತೆ. ಅಂಥದ್ರಲ್ಲಿ ಯಾರಾದರೂ ದೆಬ್ಬದ ಬಗ್ಗೆ ಹೇಳಿದ್ರೆ ಇಲ್ಲ ಯಾರನ್ನಾದರೂ ರೋಡಲ್ಲಿ ಸಡನ್ನಾಗಿ ನೋಡಿದ್ರೆ ಹೃದಯ ಬಡಿತ ಹೆಚ್ಚಾಗುತ್ತೆ. ಈ NH4 ಅಂಥದೇ ನಡೀತಾ ಇದೆ. ಕೆಲವು ಡ್ರೈವರ್ಸ್ ಹೇಳೋ ಪ್ರಕಾರ ಒಂದು ಸುಂದರವಾಗಿ ಕಾಣಿಸೋ ಹುಡುಗಿ ಒಬ್ಬಳೇ ರೋಡಲ್ಲಿ ನಿಂತ್ಕೊಂಡು ಲಿಫ್ಟ್ ಕೇಳ್ತಾಳಂತೆ. ಹುಡುಗಿ ಒಬ್ಬಳೇ ಇದ್ದಾಳೆ ಅಂತ ಡ್ರೈವರ್ಸ್ ಕೆಳಗೆ ಹಿಡಿದು ನೋಡಿದ್ರೆ ಅಲ್ಲಿ ಆ ಹುಡುಗಿನೂ ಇರಲ್ಲ, ಏನೂ ಇರಲ್ಲ. ಮತ್ತೆ ಬಂದು ಅವ್ರ ಗಾಡೀಲಿ ಕೂತ್ಕೊಂಡ್ರೆ ನಿಗೂಢ ಶಬ್ದ ಕೇಳಿಸೋದು, ಯಾರೋ ಇದ್ದಂಗೆ ಅನಿಸೋದು ಫೀಲ್ ಆಗುತ್ತಂತೆ. ಇದೇ ರೀತಿ ಕರ್ನಾಟಕದಿಂದ ಹುಬ್ಳಿಗೆ ಹೋಗೋ ಹೈವೇ ತುಂಬ ಭಯಂಕರವಾಗಿರುತ್ತದೆ. ಮೂರನೆಯದು ಕರಿಕಟ್ಟುಕುಪ್ಪಂ ECR. ಈ ಕರಿಕಟ್ಟುಕುಪ್ಪಂ ಹಿಂದೊಮ್ಮೆ ಮೀನುಗಾರಿಕೆಗೆ ತುಂಬ ಬ್ಯುಸಿ ಆಗಿರ್ತಾ ಇತ್ತು. ಆದರೆ 2004 ಸುನಾಮಿ ನಂತರ ಎಷ್ಟೋ ಸಂತೋಷವಾಗಿದ್ದ ಈ ಊರು ತುಂಬ ಸಾವು ನೋಡಿ ಸ್ಮಶಾನವಾಗಿದೆಯಂತೆ. ಆಗಿಂದ ಅಲ್ಲಿ ಸಂಜೆ ಹೊತ್ತು ನಿಗೂಢ ಶಬ್ದಗಳು ಕೇಳಿಬರುತ್ತಿದೆ. ನಂತರವೂ ತುಂಬ ಜನರು ಸಾವನ್ನಪ್ಪಿದ್ದಾರೆ. ಕೆಲವರು ಹೇಳೋದೇನೆಂದರೆ ಅಲ್ಲಿ ಸತ್ತ ಜನರು ಆತ್ಮವಾಗಿ ಸುತ್ತಾಡ್ತಾ ಇದ್ದಾರೆ. ಅದರಲ್ಲೂ ಒಬ್ಬ ಮುದುಕ ಮತ್ತು ಚಿಕ್ಕ ಹುಡುಗ ಸುತ್ತಾಡ್ದಂಗೆ ಕಾಣಿಸ್ಕೊಂಡಿದೆ ಅಂತ ಅಲ್ಲಿನ ಜನರು ಹೇಳ್ತಾರೆ. ಇದಕ್ಕಿಂತ ಭಯಂಕರ ಅನಿಸೋದು ಏನೆಂದರೆ ಒಮ್ಮೊಮ್ಮೆ ಅಲ್ಲಿ ರಕ್ತ ಚುಕ್ಕೆಗಳು ಮತ್ತು ತುಂಡಾಗಿ ಬಿದ್ದಿರುವ ದೇಹದ ಭಾಗಗಳು ನೋಡಿದ್ದಾರೆ. ಆದರೆ ಆ ಜಾಗದಲ್ಲಿ ಇಂಥ ಕ್ರೈಮ್ ನಡೆದ ಎವಿಡೆನ್ಸ್ ಇಲ್ಲವಂತೆ. ಆ ಏರಿಯಾ ಸುತ್ತಮುತ್ತ ಹೋಗೋದಾದರೆ ಹುಷಾರಾಗಿರಿ. ನಾಲ್ಕನೆಯದು ರಾಮೋಜಿ ಫಿಲ್ಮ್ ಸಿಟಿ. ಇಡೀ ಇಂಡಿಯಾಲೇ ಹೆಸರುವಾಸಿಯಾದ ಒಂದು ದೊಡ್ಡ ಫಿಲ್ಮ್ ಸಿಟಿ. ಆದರೆ ಇದು ನಿರ್ಮಾಣ ಆಗಿದ್ದು ಮಾತ್ರ ಒಂದು ಕಾಲದಲ್ಲಿ ಸುಲ್ತಾನ ಸೈನ್ಯರ ಶವಗಳ ಮೇಲೆ. ಅವರ ಆತ್ಮಗಳು ಈಗಲೂ ಕೂಡ ಅಲ್ಲಿ ಫಿಲ್ಮ್ ಸೆಟ್ಗಳಲ್ಲಿ ಅಲ್ಲೇ ತಿರುಗಾಡ್ತಾ ಇದೆ ಅಂತೆ. ಅದರಿಂದನೇ ಎಷ್ಟೋ ಸ್ಟಂಟ್ ಮಾಡೋರಿಗೆ ಆಕ್ಸಿಡೆಂಟ್ ನಡೆಯುತ್ತೆ. ಇದ್ದಕ್ಕಿದ್ದಂತೆ ಲೈಟ್ಸ್ ಆಫ್ ಆಗೋದು, ಕನ್ನಡಿ ಮೇಲೆ ಗುರುತುಗಳು ಬೀಳುವ ಹಾಗೆ ನಡೀತಾ ಇದೆ ಅಂತ ಅಲ್ಲಿ ಜನರು ಹೇಳ್ತಿದ್ದಾರೆ. ಮುಖ್ಯವಾಗಿ ಹೆಂಗಸರ ಮೇಲೆ ಗೊತ್ತಿಲ್ಲದೆ ಇರೋ ಶಕ್ತಿ ದಾಳಿ ಮಾಡ್ದಂಗೆ ಅನಿಸುತ್ತಂತೆ. ಐದನೆಯದು ಕುಲ್ದಾರಾ ವಿಲೇಜ್, ರಾಜಸ್ಥಾನ. ಈ ಊರು ರಾಜಸ್ಥಾನದ ಜೈಸಲ್ಮೇರ್ನಲ್ಲಿದೆ. ಇಲ್ಲಿ ಪಲಿವಾಲ್ ಬ್ರಾಹ್ಮಣರು ಇರ್ತಾ ಇದ್ರು. ಈ ಊರಲ್ಲಿದ್ದವರೆಲ್ಲ ರಾತ್ರಿಗೆ ರಾತ್ರಿ ಮಾಯ ಹೋಗ್ತಾರಂತೆ. ಈ ಊರಲ್ಲದೆ ಸುತ್ತಮುತ್ತ 83 ಊರಲ್ಲೂ ಕೂಡ ಹೀಗೆ ಆಗಿತ್ತಂತೆ. ಆದರೆ ಆ ಊರವರೆಲ್ಲ ಎಲ್ಲಿಗೆ ಹೋದರು, ಅವರಿಗೆಲ್ಲ ಏನಾಯಿತು ಅನ್ನೋದು ಇಲ್ಲಿವರೆಗೂ ಸುದ್ದಿನೇ ಇಲ್ಲವಂತೆ. ಪೂರ್ವಿಕರು ಹೇಳೋ ಪ್ರಕಾರ ರಾಜ್ಯದ ಮಂತ್ರಿಗೆ ಒಂದು ಹುಡುಗಿಯ ಮೇಲೆ ಪ್ರೀತಿಯಾಯಿತು. ಒಂದು ವೇಳೆ ಆ ಹುಡುಗಿಯ ಜೊತೆ ಮದುವೆ ಮಾಡಿಸಿಲ್ಲ ಅಂದರೆ ನೀವು ಕಟ್ಟಕ್ಕೆ ಆಗದಷ್ಟು ಟ್ಯಾಕ್ಸ್ ನಿಮ್ಮ ಮೇಲೆ ವಿಧಿಸ್ತೀನಿ ಅಂತ ಬೆದರಿಕೆ ಹುಟ್ಟಿಸಿದ್ದಂತೆ. ಆ ಹುಡುಗಿಯ ಗೌರವ ಮತ್ತು ಮರ್ಯಾದೆಯನ್ನು ಕಾಪಾಡುವುದಕ್ಕಾಗಿ ಕುಲ್ದಾರ ಹಾಗೂ ಸುತ್ತಮುತ್ತಲಿನ ಊರಿನ ಜನರು ಖಾಲಿ ಮಾಡಿ ಹೊರಟು ಹೋದರು. ಹೋಗುವಾಗ ಈ ಜಾಗ ಇರೋವರೆಗೂ ಇಲ್ಲಿ ಯಾರೂ ಬರಲ್ಲ ಹಾಗೂ ಬಂದರೂ ಇರೋಲ್ಲ ಅಂತ ಶಾಪ ಹಾಕಿ ಹೊರಟೋದ್ರಂತೆ. ಇದೆಲ್ಲ ಎಲ್ಲಿವರೆಗೂ ನಿಜ ಅಂತ ಗೊತ್ತಿಲ್ಲ. ದೇವರಿದ್ದಾನೆ ಅಂತ ಕೆಲವರು ಹೇಳ್ತಾರೆ, ದೇವರಿದ್ರೆ ದೆವ್ವಗಳು ಕೂಡ ಇದೆ ಅಂತ ಸ್ವಲ್ಪ ಜನ ಹೇಳ್ತಾರೆ.
ನೀವು ದೆವ್ವಗಳನ್ನು ನಂಬ್ತೀರಾ? ಇಲ್ಲಾಂದರೆ ನಿಮಗೇನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನಮಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.